ನಮಸ್ಕಾರ ವೀಕ್ಷಕರೇ, ಹೀಗೂ ಹುಂಟೆ ಕಾರ್ಯಕ್ರಮದಲ್ಲಿ ಆಶ್ಚರ್ಯಕವಾದ ಅದ್ಭುತವಾದ ಅಮರನಾಥ್ ಶೆಟ್ಟಿ ಚಿಂತಾಮಣಿಯವರು ನಮ್ಮೊಂದಿಗೆ ಇದ್ದಾರೆ. ಓಕೆ, ಎಲ್ಲಿದ್ದಾರೆ? ಓಕೆ, ಬನ್ನಿ ಅಮರನಾಥ್ ಮಿಸ್ಟರ್. ಅಮರನಾಥ್ ಅವರೇ, ನಮಸ್ಕಾರ. ಒಂಚೂರು ಡಿಸ್ಟೆನ್ಸ್. ಓಕೆ ಅಮರನಾಥ್ ಅವರೇ, ಇವಾಗ ನಾವು ನಮ್ಮ ಚಾನೆಲ್ಗೆ ನೀವು ಬಂದಿದ್ದೀರಾ? ಓಕೆ, ಆಯ್ತಾ? ನಿಮ್ಮ ಆಶ್ಚರ್ಯಕವಾದ ಅದ್ಭುತವಾದ ವ್ಯಕ್ತಿತ್ವವನ್ನ ನಮ್ಮ ವೀಕ್ಷಕರಿಗೆ ಒಂದ್ಸರಿ ತೋರಿಸಿ. ಯಾಕೆ, ಏನಾಯ್ತು? ನನಗೆ ಇರುವುದು ಒಂದು ನದುವ ಆಶ್ಚರ್ಯವಾದ ಅದ್ಭುತವಾದ ನಗುನ ಹೆಂಗ ವರ್ಣನೆ ಮಾಡ್ತಾರೆ ನೋಡಿದೀರ? ಅಂತ ಒಂದು ಅದ್ಭುತನ ನಾವು ನಿಮ್ ಮುಂದೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಇವಾಗ ಅಮರನಾಥ್ ಅವರು ಈ ನಗರದಲ್ಲೇ ಒಂದು ಅದ್ಭುತ ಅದು ಗೊತ್ತಾ ನಿಮಗೆ? ಓಕೆ, ಅವರಿಗೆ ಇಂಥ ಚಾಳಿ ಏನ್ ಬಂತು, ಯಾವ ಮಹಿಮೆ ಇವರಿಂದ ಇರ್ತಿತ್ತು, ಯಾಕೆ ಈ ತರ ಬಂತು, ಇವ್ರ ಹಿಂದೆ ಇರೋ ಕಾರಣ ಏನು, ಎಲ್ಲ ಒಂದ್ಸರಿ ಅವ್ರ ಬಾಯಿಂದ ತಿಳ್ಕೊಂಡ್ಬಿಡಲ್ಲ, ಬನ್ನಿ. ನಮ್ಮ ಅಯ್ಯೋ ಏನಿದ್ರು 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 ಅಂತ ವೀಕ್ಷಕರೇ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಅಯ್ಯವಾ, ಆಗ ನಿಜ ಅದನ್ನೆಲ್ಲ ನಾವು ಅಮರನಾಥ್ ಶೆಟ್ಟಿ ಚಿಂತಾಮಣಿಯವರ ಬಾಯಲ್ಲೇ ಕೇಳೋಣ. ಬನ್ನಿ ಶೆಟ್ಟಿ ಹೇಳ್ಬೇಕು. ಓಕೆ, ನನಗೆ ಏನು ಹೇಳ್ಬೇಕು ಅಂತ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ, ಆಶ್ಚರ್ಯ ಆಶ್ಚರ್ಯ ಆಗುತ್ತೆ. ಅಂಥದ್ರಲ್ಲಿ ನೀವು ನಿಮ್ಮ ಇಂಥ ಒಂದು ಘಟನೆಯನ್ನ ಹೇಗೆ ನೀವು ಸೃಷ್ಟಿ ಮಾಡ್ಕೊಂಡ್ರಿ, ಇನ್ನೊಬ್ಬನ್ನ ಯಾಕೆ ಅಭ್ಯಾಸ ಮಾಡ್ಕೊಂಡ್ರಿ, ಇದ್ರಲ್ಲಿರುವಂತ ಒಂದು ಶಕ್ತಿ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು. ವೀಕ್ಷಕರೇ ನೀವು ಒಂದ್ಸರಿ ಕೇಳಿ. ಇದಕ್ಕೂ ಹೋಗೋ ಮುಂಚೆ ಒಂದ್ಸತಿ ಹೊಟ್ಟೆ ತುಂಬಾ ನೆನಪಿ. ಯಾವುದು ನಮ್ಮ ವೀಕ್ಷಕರಿಗೆ ಒಂದ್ಸರಿ ತಿಳಿಸ್ಬಿಡಿ. ಇದೊಂದು ಇದೊಂದು ಮಕ್ಕಳನ್ನು ಭಯ ವೀಕ್ಷಕರಿಗೆ ತಿಳಿಸಿ. ಅಮರನಾಥ್ ಶೆಟ್ಟಿಯವರು ಈ ಒಂದು ಸ್ವಲ್ಪ ಅಂತ ಆಲೋಚನೆ ಮಾಡ್ಲಿ, ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್. ಬ್ರೇಕ್ ನಂತರ ಅಮರನಾಥ್ ಶೆಟ್ಟಿಯವರನ್ನ ಮತ್ತೆ ವೇದಿಕೆಗೆ ಆಹ್ವಾನ ಮಾಡೋಣ. ವೀಕ್ಷಕರೇ ಈಗ ಮುಂದೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಅಮರನಾಥ್ ಶೆಟ್ಟಿಯವರನ್ನ ಬರ್ಮಾಡ್ಕೊಳ್ಳೋಣ. ವೀಕ್ಷಕರೇ ಈಗ ಆಲೋಚನೆಗಳನ್ನ ಆರಾಧನೆಗಳನ್ನ ಎಲ್ಲವನ್ನು ಪ್ರತಿಯೊಂದನ್ನು ಅಮರನಾಥ್ ಶೆಟ್ಟಿಯವರು ನಮ್ಮ ಮುಂದೆ ನಿಮ್ ಮುಂದೆ ಎಲ್ಲರ ಮುಂದೆ ಇರ್ತಾರೆ. ಒಂದೊಮ್ಮೆ ಅವ್ರ ಬಾಯಿಂದರೆ ಕೇಳೋಣ, ಬನ್ನಿ ಅಮರನಾಥ್ ಶೆಟ್ಟಿಯವರು. ಶೆಟ್ಟಿಯವರ ಅಮರನಾಥ್ ಶೆಟ್ಟಿ, ನಿಮಗೆ ಈ ಆಶ್ಚರ್ಯಗಳು
ಈ ಅದ್ಭುತಗಳು, ಈ ಇಂಥ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದಾದ್ರೂ ಹೇಗೆ? ಎಲ್ಲ ವಿಚಿತ್ರ, ಎಲ್ಲ ವಿಚಿತ್ರ, ವಿಸ್ಮಯ ವಿಸ್ಮಯ. ಇಂಥ ಪ್ರೋಗ್ರಾಮ್ ನ ನಾವು ಹೀಗೂ ಖುಷಿ ಅಂತ ಮಾಡ್ತಾ ಇದ್ದೀವಿ. ಹೇಳಿ ಏನು? ಬೆಂಗಳೂರು ಬಂದ್ರೆ, ಬೆಂಗಳೂರು ಬಂದ್ರೆ ಇದಕ್ಕೂ ಕಾಸು ಕಾಸು ಕೊಡ್ಬೇಕು. ಮತ್ತೆ ಇದು ಮಾಡಕ್ಕೆ ಎಲ್ಲಿ ಜಾಗ ಇಲ್ಲ, ಜಾಗ ಇಲ್ಲ. ಹುಡುಕೊಂಡು ಹೋಗ್ಬೇಕು. ವಿಸ್ಮಯ ಅದು ನಮ್ಮದಲ್ಲೇ ಮರ, ಮರ ಇರೋ ಮರ, ಮರ ಮರ ಒಂದೇ ಒಂದು ಕಟ್ಟ ಕಡೆಯ ಪ್ರಶ್ನೆ. ಹೀಗೂ